ಪ್ರಿಯ ವೀಕ್ಷಕರೇ, ವಿಂಗ್ ಕಮಾಂಡರ್ ಅಭಿನಂದನ್ ಈಗ ಎಲ್ಲರ ನೆಚ್ಚಿನ ಹೀರೋ. ಆ ಹೀರೋಗೆ ದಿನದಿಂದ ದಿನಕ್ಕೆ ಜನರಿಂದ ಪ್ರೀತಿಯ ಮಹಾಪೂರವೇ ಹರಿದು ಬರುತ್ತಿದೆ. ಆ ಪ್ರೀತಿ ಯಾವೆಲ್ಲ ಬಗೆಯಲ್ಲಿದೆ ಎಂದು ನೋಡುವ ಕುತೂಹಲ ನಿಮ್ಮಲ್ಲಿದೆಯಾ? ಹಾಗಾದರೆ ಈ ವಿಡಿಯೋವನ್ನು ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಕೆಳಗೆ ರೆಡ್ ಕಲರಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ವಾಯುನೆಲೆ ಗಡಿ ಉಲ್ಲಂಘಿಸಿ ದೇಶದ ಮೇಲೆ ದಾಳಿಗೆ ಬಂದಿದ್ದ ಪಾಕಿಸ್ತಾನದ F-16 ಯುದ್ಧ ವಿಮಾನವೊಂದನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದ್ದ ಅಭಿನಂದನ್ ಪಾಕ್ನ ಮತ್ತೊಂದು F-16 ನಾಶಕ್ಕೆ ಬೆನ್ನಟ್ಟಿ ಹೋದಾಗ ಸಿಕ್ಕಿಬಿದ್ದಿದ್ದರು. ನಂತರ ಭಾರತಕ್ಕೆ ಮರಳಿರುವ ಅವರ ದೇಶಭಕ್ತಿ, ಧೈರ್ಯ ಮತ್ತು ಸಾಹಸ ದೇಶಾದ್ಯಂತ ಮೆಚ್ಚುಗೆಗೆ ಕಾರಣವಾಗಿತ್ತು. ಅಲ್ಲದೆ ಅವರ ಧೈರ್ಯ ಮತ್ತು ಸಾಹಸದಷ್ಟೇ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿಯನ್ನು ಅವರ ಮೀಸೆ ಮತ್ತು ಹೇರ್ ಸ್ಟೈಲ್ ಸಹ ಗಳಿಸಿದೆ ಎಂಬುದು ಮತ್ತೊಂದು ವಿಶೇಷ. ಅವರು ಶುಕ್ರವಾರ ರಾತ್ರಿ ತಾಯ್ನಾಡಿಗೆ ಮರಳುತ್ತಿದ್ದಂತೆ ಅವರ ಮೀಸೆ ಮತ್ತು ಹೇರ್ ಸ್ಟೈಲ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡಿತ್ತು. ಇದೀಗ ದೇಶದ ವಿವಿಧ ಭಾಗಗಳಲ್ಲಿ ಯುವಕರು ಮತ್ತು ಇತರ ಸಾರ್ವಜನಿಕರು ಅಭಿನಂದನ್ ರೀತಿಯ ಹೇರ್ ಸ್ಟೈಲ್ ಮತ್ತು ಮೀಸೆ ವಿನ್ಯಾಸ ಮಾಡಿಕೊಳ್ಳಲು ಹಾತೊರೆಯುತ್ತಿದ್ದಾರೆ. ಅನೇಕರು ಆ ಬಗೆಯಲ್ಲಿ ಕೇಶ ವಿನ್ಯಾಸ ಮತ್ತು ಮೀಸೆ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹರಿಬಿಟ್ಟು ಅಭಿನಂದನ್ ಬಗ್ಗೆ ಅವರಿಗಿರುವ ಪ್ರೀತಿಯನ್ನ ಹೊರಹಾಕುತ್ತಿದ್ದಾರೆ. ಇನ್ನು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಕೃಷ್ಣಗಡದ ಕುಟುಂಬವೊಂದರಲ್ಲಿ ಗಂಡು ಮಗು ಜನನವಾಗಿದ್ದು, ಅದೇ ಸಮಯಕ್ಕೆ ಭಾರತ ಗಡಿಯಾದ ಅಟ್ಟಾರಿಯಲ್ಲಿ IAF ವಿಂಗ್ ಕಮಾಂಡರ್ ಅಭಿನಂದ್ ವರ್ತಮಾನ್ ಬಿಡುಗಡೆಯೂ ನಡೆಯುತ್ತಿತ್ತು. ಈ ಘಟನೆಯನ್ನು ಹಸಿರಾಗಿಡುವ ಜೊತೆಗೆ ತಮ್ಮ ಮಗುವಿಗೂ ಅಭಿನಂದನ್ ಅವರಂತಹ ಕೆಚ್ಚದೆ ಮೂಡಲಿ ಎಂಬ ಕಾರಣಕ್ಕೆ ಈ ನವಜಾತ ಶಿಶುವಿಗೆ ಪೋಷಕರು ಅಭಿನಂದನ್ ಅವರ ಹೆಸರನ್ನೇ ಇರಿಸಿದ್ದಾರೆ. ಹಿಂದಿರುಗಿದ ಪೈಲಟ್ ಅವರಂತೆ ತಮ್ಮ ಮಗು ಕೂಡ ಧೈರ್ಯಶಾಲಿಯಾಗಿ ಬೆಳೆಯಲಿ ಎಂದು ನವಜಾತ ಶಿಶುವಿನ ತಾಯಿ ಆಶಯ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇಶದ ಹಲವು ಭಾಗಗಳಲ್ಲಿ ಇದೇ ರೀತಿಯ ಪೋಷಕರು ತಮ್ಮ ಮಕ್ಕಳಿಗೆ ಅಭಿನಂದನ್ ಹೆಸರಿಡುವ ಮೂಲಕ ತಮ್ಮ ತಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಯಾಕೆ, ಸಮಯಕ್ಕೆ ತಕ್ಕಂತೆ ಹೊಸ ಮಾದರಿಯ ಬಟ್ಟೆಗಳನ್ನು ವಿನ್ಯಾಸ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ದೇಶದ ಸೀರೆ ಫ್ಯಾಕ್ಟರಿ ಖ್ಯಾತಿಯ ಸೂರತ್ನ ಉದ್ಯಮಿಗಳು ಇದೀಗ ವಾಯುಪಡೆಯ ಯೋಧ ಅಭಿನಂದನ್ ಅವರ ಇತ್ತೀಚಿನ ಸಾಹಸವನ್ನು ವರ್ಣಿಸುವ ಸೀರೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಸೂರತ್ನ ಅನ್ನಪೂರ್ಣ ಡೈಯಿಂಗ್ ಮಿಲ್ ಈ ಹೊಸ ಮಾದರಿಯ ಪ್ರಿಂಟೆಡ್ ಸೀರೆಯ ಗೌರವವನ್ನು ಅಭಿನಂದನ್ ಹೆಸರಿಗೆ ನೀಡಿದೆ. ತಿಳಿ ನೀಲಿ ಕೋಟ್, ತಿಳಿ ಕಂದು ಬಣ್ಣದ ಪ್ಯಾಂಟ್ ಮಾದರಿಯ ಪ್ರಿಂಟೆಡ್ ಸೀರೆ ಇದೀಗ ಮಾರುಕಟ್ಟೆಗೆ ಕಾಲಿಟ್ಟಿದ್ದು, ಅಭಿನಂದನ್ ನಡೆಸಿದ ದಾಳಿ, ಮರಳಿ ದೇಶಕ್ಕೆ ಆಗಮಿಸಿದ ಹಲವು ದೃಶ್ಯಾವಳಿಗಳನ್ನ ಈ ಸೀರೆಯಲ್ಲಿ ಮುದ್ರಿಸಲಾಗಿದೆ. ಇದು ಹೆಂಗಳೆಯರ ಮನಗೆಲ್ಲುವಲ್ಲಿ ಯಶಸ್ವಿಯೂ ಆಗಿದೆ. ಅಂದಹಾಗೆ ಪುಲ್ವಾನಾ ಘಟನೆ ನಂತರ ಸೇನಾ ದಿರಿಸಿನ ಮಾದರಿಯ ಪ್ರಿಂಟೆಡ್ ಸೀರೆಯನ್ನು ಡೈಯಿಂಗ್ ಮಿಲ್ ಮಾರುಕಟ್ಟೆಗೆ ಪರಿಚಯಿಸಿತ್ತು. ಇದರ ಲಾಭವನ್ನು ಪುಲ್ವಾಮಾ ಘಟನೆಯಲ್ಲಿ ಮೃತರಾದ ಯೋಧರ ಕುಟುಂಬಕ್ಕೆ ನೀಡಿ ಗೌರವ ಸಲ್ಲಿಸಿತ್ತು. ಇದೀಗ ಅಭಿನಂದನ್ ಸೀರೆ ನಾರಿಯರ ಮನಸ್ಸನ್ನು ಕದಿಯುತ್ತಿದೆ. ಕೇವಲ ಇವಿಷ್ಟೇ ಅಲ್ಲ, ಇನ್ನು ಅನೇಕ ಮಾದರಿಯಲ್ಲಿ ಅಭಿನಂದನ್ ಮೇಲೆ ಜನ ಪ್ರೀತಿ ತೋರುತ್ತಿದ್ದಾರೆ ಮತ್ತು ದೇಶಪ್ರೇಮದ ಬಗ್ಗೆ ಮನ ಮಿಡಿಯುತ್ತಿದ್ದಾರೆ. ಎನಿವೆ, ಮಿಗ್ ಧೀರನ ಆ ಧೀರತನಕ್ಕೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಹೇಳೋಣ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ.